हेलो पीपल व्हाट्सअप वेलकम टू माय चैनल फ्राइडे ट्रैवलर्स। सो इवत्तिन वीडियो बंदूँ वेनिस गांडोलास बगे डिस्कस मारोण। ऐन वेनिस गांडोला वेनिसली वेनिस अंत फस्ट हेसरु केळिद तक्षण नमगे ज्ञापक बरोदु बंदूँ गांडोलास मत्ते वेनिसन कार्निवल। इदु एरडु विषय तुंबा तुंबाने वेनिसनल्ली फेमस्। एष्टो जन लक्ष लक्ष जन टूरिस्ट ई एरडु एक्सपीरियंस पडेयोदक्कोस्करने वेनिस गे होग्तारे। इल्ली वेनिसल्ली बेरे तरने एक्सपीरियंस सिगुत्ते ಈ ಗಾಂಡೋಲಾಸ್ ಮತ್ತು ವೆನಿಷಿಯನ್ ಕಾರ್ನಿವಲ್ ಅಲ್ಲಿ. ನಾರ್ಮಲ್ ಆಗಿ ನಮಗೆ ಟ್ರಾವೆಲ್ ಮಾಡೋದಕ್ಕೆ ನಮ್ಮ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಬಸ್ಸಸ್ ಇದ್ದಾವೆ, ಕಾರ್ಸ್ ಇದ್ದಾವೆ, ಟ್ಯಾಕ್ಸಿಸ್ ಇದ್ದಾವೆ, ಬೌನ್ಸ್ ಬೈಕ್ಸ್ ಇದ್ದಾವೆ, ಸೈಕಲ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಆದರೆ ವೆನಿಸಲ್ಲಿ ಹಂಗೆ ಏನಿರಲ್ಲ, ಜಸ್ಟ್ ಓನ್ಲಿ ಬೋಟ್ಸ್ ಬೋಟ್ಸ್ ಬೋಟ್ಸ್. ಅದರಲ್ಲಿ ಬೋಟ್ಸಲ್ಲಿ ಸುಮಾರು ಥರಗಳಿದ್ದಾವೆ, ಸುಮಾರು ಥರಗಳು ವ್ಯಾಪಾರತೋ, ತ್ರಗೆತೋ, ಗಾಂಡೋಲಾಸ್, ಅಲಿ ಲಗುನ ಬೋಟ್ಸ್, ವಾಟರ್ ಟ್ಯಾಕ್ಸೀಸ್, ಈ ಥರ ಎಲ್ಲ ಟೋಟಲಾಗಿ ಎಲ್ಲದಕ್ಕೂ ಬೋಟ್ಸ್ ಯೂಸ್ ಮಾಡ್ತಾರೆ ಟ್ರಾವೆಲ್ ಮಾಡೋದಕ್ಕೆ. ಆ ಬೋಟ್ಸಲ್ಲಿ ಗಾಂಡೋಲಾಸ್ ಅನ್ನೋದು ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ ಆಫ್ ಬೋಟ್ಸ್. ಗಾಂಡೋಲಾಸ್ ಬಂದುಬಿಟ್ಟು ಬನಾನಾ ಶೇಪಲ್ಲಿರುತ್ತೆ, ಬ್ಲ್ಯಾಕ್ ಕಲರ್ ಬನಾನಾ ಶೇಪ್, ಚೂಪಾಗಿರುತ್ತೆ. ಸೊ ಇದರ ಹಿಸ್ಟ್ರಿ ನೋಡಿಕೊಂಡ್ರೆ ಇದು ಬಂದುಬಿಟ್ಟು 1094 ಇದೆ ವೆನಿಸಲ್ಲಿ. ವೆನಿಸಲ್ಲಿ 1094 ಇದರ ಹಿಸ್ಟ್ರಿ ಇದೆ. ಮತ್ತು ಇದು ಬಂದುಬಿಟ್ಟು ಟೋಟಲಿ ಹ್ಯಾಂಡ್ಮೇಡ್. ಇದನ್ನ ಒಂದು ಗಾಂಡೋಲಾ ಪ್ರಿಪೇರ್ ಮಾಡೋದಕ್ಕೆ 12 ಟೈಮ್ ಬೇಕಾಗುತ್ತೆ. ಮತ್ತು ಇವಾಗಿನ ಪರಿಸ್ಥಿತಿಯಲ್ಲಿ ವೆನಿಸಲ್ಲಿ ಓನ್ಲಿ 3 ಪ್ಲೇಸಸ್ಸಲ್ಲಿ 3 ಶಾಪ್ಸಲ್ಲಿ ವೆನಿಸ್ ಗಾಂಡೋಲಾಸ್ನ ಪ್ರಿಪೇರ್ ಮಾಡ್ತಾರೆ ಮತ್ತು ರಿಪೇರ್ಸ್ ಮಾಡ್ತಾರೆ. ಸೊ ಇದು ಟೋಟಲಾಗಿ ಗಾಂಡೋಲಾಸ್ನ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಾಗಿ 1562 ಚೇಂಜ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಕಲರ್ ಗಾಂಡೋಲಾಸ್ ಎಲ್ಲ ಇದ್ವು, ಆದರೆ 1562 ಟೋಟಲ್ ಬ್ಲ್ಯಾಕ್ ಕಲರಾಗಿ ಚೇಂಜ್ ಮಾಡಿಬಿಡ್ತಾರೆ. ಬ್ಲ್ಯಾಕ್ ಕಲರ್ ಯಾಕೆ ಅಂತಂದರೆ ಅದು ವೆನಿಷಿಯನ್ ಲಗೂನ್ ಬಿಲ್ಡಿಂಗ್ಸ್ಗೆ ಮತ್ತು ವಾಟರ್ಸ್ ಇರೋ ಇದಕ್ಕೆ ಸೂಟ್ ಆಗುತ್ತೆ ಅಂತ, ಬ್ಲ್ಯಾಕ್ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ. ಈ ಗಾಂಡೋಲಾಸ್ ಬಂದುಬಿಟ್ಟು 32 ಅಥವಾ 11 ಉದ್ದ ಇರ್ತವೆ. ಗಾಂಡೋಲಾದ ಫಿಸಿಕಲ್ ಓವರ್ವ್ಯೂ ನೋಡ್ಕೊಂಬಿಟ್ರೆ ಅದು ಫ್ರಂಟ್ ಬಂದುಬಿಟ್ಟು ಒಂದು ಮೆಟಲ್ ಇರುತ್ತೆ, ಆ ಮೆಟಲ್ಗೆ 6 ಟೀತ್ಸ್ ಇರುತ್ತೆ. ಆ ಮೆಟಲ್ ಶೇಪ್ ಬಂದುಬಿಟ್ಟು ವೆನಿಸ್ ಹೇಗಿರುತ್ತೆ ಅದೇ ಥರ, ವೆನಿಸ್ನ ಅಪ್ಪರ್ ಸರ್ಫೇಸಿಂದ ನೋಡಿದ್ರೆ ಹೇಗೆ ಕಾಣುತ್ತೆ ಅದೇ ಥರ ಮುಂದೆಗಡೆ ಇರತಕ್ಕಂಥ ಐರನ್ ಬೋ ಐರನ್ ಅಂತ ಅಂತಾರೆ ಅದಿರುತ್ತೆ. ಮತ್ತು ಅದಕ್ಕೆ 6 ಟೀತ್ಸ್ ಇರುತ್ತೆ. ಆ ಟೀತ್ಸ್ ಬಂದುಬಿಟ್ಟು ವೆನಿಸ್ನ 6 ಡಿಸ್ಟಿಕ್ಸ್ನ ಡಿನೋಟ್ ಮಾಡೋದಕ್ಕೆ ಆ ಟೀತ್ಸ್ ಇರುತ್ತೆ. ಮತ್ತು ಯಾವುದೇ ಒಬ್ಬ ಪ್ರಜೆ ಗಾಂಡೋಲಿಯರ್ ಅಂತ ಅಂದರೆ ಗಾಂಡೋಲನ ನಡೆಸ್ತಕ್ಕಂಥವನ್ನ ಗಾಂಡೋಲಿಯರ್ ಅಂತಾರೆ. ಗಾಂಡೋಲಿಯರ್ ಆಗಬೇಕು ಅಂತ ಅಂದರೆ ಅವನು ಲೈಸೆನ್ಸ್ ಪಡಿಬೇಕಂತಂದರೆ 400 ಆಫ್ ಟ್ರೈನಿಂಗ್ ಇರಬೇಕು, 400 ಟ್ರೈನ್ ಆಗಬೇಕು. ಮತ್ತು ಆ ಲೈಸೆನ್ಸಿಗೆ ಆಲ್ಮೋಸ್ಟ್ 25-30 ಲಕ್ಷ ಇಂಡಿಯನ್ ರುಪೀಸ್ನ ಖರ್ಚು ಮಾಡಬೇಕು, ಜಸ್ಟ್ ಲೈಸೆನ್ಸ್ ಪಡೆಯೋದಕ್ಕೆ ಮಾತ್ರ ಅಷ್ಟು ಖರ್ಚು ಮಾಡಬೇಕು. ಇದು ಗಾಂಡೋಲಾ ಲೈಸೆನ್ಸ್ ಪಡೆಯೋ ವೇ. ಆ್ಯಂಡ್ ಎವ್ರಿ ಇಯರ್ 3-4 ಪೀಪಲ್ ಅಷ್ಟೇ, 3-4 ಪೀಪಲ್ ಮಾತ್ರ ಲೈಸೆನ್ಸ್ ತೊಗೊತಾ ಇದ್ದಾರೆ ಈಗ ಪಾಸ್ಟ್ 10-15 ಇಯರ್ಸಿಂದ ಹಿಸ್ಟ್ರಿ ನೋಡಿದ್ರೆ. ಅದೇ ಗಾಂಡೋಲಾದ ಪ್ರೈಸ್ ಬಂದುಬಿಟ್ಟು ಇವಾಗ ಗ್ರ್ಯಾಂಡ್ ಕನಾಲ್ ಟೂರ್ಗೆ ಸಪ್ರೇಟ್ ಪ್ರೈಸ್ ಇರುತ್ತೆ, 1 ಟೂರ್ಗೆ ಸಪ್ರೇಟ್ ಪ್ರೈಸ್ ಇರುತ್ತೆ, 1/2 ಟೂರ್ಗೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಸೊ 1/2 ಟು 40 ಟೂರಿಗೆ 80 ಡೇ ಟೈಮಲ್ಲಿ ಚಾರ್ಜ್ ಮಾಡ್ತಾರೆ, 100-120 ಈವ್ನಿಂಗ್ ಆರ್ ನೈಟ್ ಟೈಮಲ್ಲಿ ಚಾರ್ಜ್ ಮಾಡ್ತಾರೆ. ಅದೇ ಟೋಟಲ್ ಗ್ರ್ಯಾಂಡ್ ಕನಾಲ್ ಟೂರ್ ಬೇಕಂತಂದರೆ 180 200 ಆಗುತ್ತೆ. ಇದು 2 ಆಫ್ ಟೂರ್ ಇರುತ್ತೆ. ತುಂಬ ತುಂಬ ರೊಮ್ಯಾಂಟಿಕ್ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ವೆನಿಸಲ್ಲಿ. ಯಾರಾದರೂ ಬಂದರೆ ಗ್ರೂಪ್ಸಲ್ಲಿ ಇದ್ದರೆ ಅವರಿಗೆ ಅಡ್ವಾಂಟೇಜು, ಸಿಂಗಲ್ ಆರ್ ಪೇರ್ ಬಂದರೆ ಇಟ್ಸ್ ಓಕೆ, ಇಟ್ಸ್ ರೊಮ್ಯಾಂಟಿಕ್ ರೈಡ್, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಸೊ
ಬಿಲ್ಸ್ ಎಲ್ಲ ಸ್ಪ್ಲಿಟ್ ಮಾಡಿಕೊಂಡು ನಾವು ಗಾಂಡೋಲ ರೈಡ್ ತಗೊಂಡಿದ್ದಾಯಿತು. ಮಾತ್ರ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಮತ್ತೆ ನನ್ನ ಚಾನಲಲ್ಲಿ ಇದೇ ಥರ ತುಂಬ ವೀಡಿಯೋಸ್ ಇರುತ್ತೆ, ಪ್ಲೀಸ್ ಡೂ ಚೆಕ್ಔಟ್. ನಿಮಗೆ ಯಾವುದೇ ಪಾಯಿಂಟಲ್ಲಿ ಯಾವುದೇ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ತುಂಬಾ ಬರ್ತಾ ಹೋಗುತ್ತೆ ಇನ್ನು ಫ್ಯೂಚರಲ್ಲಿ. ತುಂಬ ಟ್ರಾವೆಲ್ಸ್ ಮಾಡ್ತೀನಿ, ಇನ್ನೂ ತುಂಬ ಟ್ರಾವೆಲ್ ಓರಿಯೆಂಟೆಡ್, ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ ಬರ್ತಾ ಹೋಗುತ್ತೆ. ಯಾವುದೇ ಪಾಯಿಂಟಲ್ಲಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್. ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ನೋ ಅಫೆನ್ಸ್. ಏನಾದರೂ ಸಜೆಷನ್ಸ್ ಕೊಡಬೇಕಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.